ಆದರೆ ಆರಂಭವನ್ನು ಕೂಡ ಕಡೆಗಣಿಸುವ ಹಾಗಿಲ್ಲ ಈಗ ನಾವು ರಾಜರಾಜೇಶ್ವರ ನಗರ ಕ್ಷೇತ್ರದ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿಯ ಮೊದಲ ಹಂತದ ಮೊದಲ ಸುತ್ತಿನ ಮತ ಎಣಿಕೆ ಕಾರ್ಯ ಕೂಡ ಅಲ್ಲಿ ಮುಗಿದಿದೆ ಅದರ ಫಲಿತಾಂಶದ ಸುತ್ತ ಒಂದಿಷ್ಟು ಮಾಹಿತಿಯನ್ನು ನೀಡ್ತಾರೆ ನನ್ನ ಕಲೀಗ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಪವನ್ ಕುಮಾರ್ ಪವನ್ ಆರಂಭಿಕ ಹಂತದಲ್ಲಿ ಮುನಿರತ್ನ ಅವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಎಸ್ ಹೌ ಡ್ಯೂ ಅನಲೈಸ್ ಖಂಡಿತ ರಾಘವ್ ಇದು ನಿರೀಕ್ಷಿತವಾಗಿತ್ತು ನಿರೀಕ್ಷಿತವಾದಂತಹ ರೀತಿಯಲ್ಲಿಯೇ ಮುನರತ್ನ ಅವರು ಚುನಾವಣಾ ತಂತ್ರಗಾರಿಕೆಗಳನ್ನ ಮಾಡಿದ್ರು ಹೀಗಾಗಿ ಅವರು ಸಹಜವಾಗಿಯೇ ಲೀಡ್ನಲ್ಲಿದ್ದಾರೆ ಆದರೆ ಇದು ಆರಂಭದ ಸುತ್ತುಗಳಾಗಿರೋದ್ರಿಂದ ಮುಂದೆ ಇನ್ನು ಇಪ್ಪತ್ತೈದು ಸುತ್ತುಗಳ ಮತ ಎಣಿಕೆ ಆಗಬೇಕು ನೂರ ಅರವತ್ತೆಂಟು ವಾರ್ಡ್ಗಳ ಮತ ಎಣಿಕೆ ಆಗಬೇಕಾಗಿದೆ ಹೀಗಾಗಿ ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲ ಇದೆ ಆರ್ ಆರ್ ನಗರದ ಫಲಿತಾಂಶದ ಬಗ್ಗೆ ಒಂದು ಕಡೆ ಆರ್ ಆರ್ ನಗರದ ಫಲಿತಾಂಶದ ಬಗ್ಗೆ ಬಹಳ ಕುತೂಹಲ ಮತ್ತೆ ಆಸಕ್ತಿಯನ್ನು ಇಟ್ಕೊಂಡಿರುವಂತಹ ಬಿಜೆಪಿ ನಾಯಕರು ಕೂಡ ಈ ಒಂದು ಫಲಿತಾಂಶವನ್ನು ಎದುರು ನೋಡ್ತಾ ಇದ್ದಾರೆ ಒಂದು ಕಡೆ ಸಿ ಎಂ ಯಡಿಯೂರಪ್ಪನವರು ಕೂಡ ತಮ್ಮ ಸರ್ಕಾರಿ ನಿವಾಸ ಕಾಮೇರಿಯಲ್ಲಿ ಕುಳಿತುಕೊಂಡು ಫಲಿತಾಂಶದ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಪಡಿತಾ ಇದ್ದಾರೆ ಮತ್ತೆ ಆರ್ ಆರ್ ನಗರದ ಇನ್ಚಾರ್ಜ್ ಆಗಿದ್ದಂತಹ ಕಂದಾಯಿಸುವ ಆರ್ ಅಶೋಕ್ ಅವರು ಕೂಡ ಫಲಿತಾಂಶದ ಕುರಿತು ಸಾಕಷ್ಟು ಕುತೂಹಲ ಇಟ್ಟುಕೊಂಡು ತಮ್ಮ ಮನೆಯಲ್ಲಿ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ ಒಂದು ಕಡೆ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಸಾಕಷ್ಟು ರೀತಿಯಲ್ಲಿ ಬಿಜೆಪಿ ನಾಯಕರಿಗೆ ಪ್ರತಿಷ್ಠೆಯ ವಿಚಾರವಾಗಿ ಪ್ರಗಣಿಸಿದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಇದು ತಾವು ಅಧ್ಯಕ್ಷರಾದ ಬಳಿಕ ಎದುರಿಸ್ತಾ ಇರುವಂತಹ ರಾಜಕೀಯ ಪ್ರತಿಷ್ಠೆಯ ಮಹಾ ಚುನಾವಣೆ ಅಂತಾನೆ ಕರೆಯಲ್ಪಟ್ಟಿದೆ ಒಂದು ಕಡೆ ಒಕ್ಕಲಿಗ ನಾಯಕತ್ವಕ್ಕೋಸ್ಕರ ಇಲ್ಲಿ ಆರ್ ಆರ್ ನಗರದಲ್ಲಿ ದೊಡ್ಡ ಮಟ್ಟದ ಪೈಪೋಟಿ ಕೂಡ ಕಂಡು ಬಂದಿತ್ತು ಯಾರು ಮುಂದುವರುವಂತಹ ದಿನಗಳಲ್ಲಿ ಒಕ್ಕಲಿಗ ನಾಯಕತ್ವ ವಹಿಸ್ತಾರೆ ಅನ್ನೋದ್ರ ಬಗ್ಗೆ ಆರ್ ನಗರ ಆರ್ ಆರ್ ನಗರ ಉಪಚುನಾವಣೆ ಇದು ಒಂದು ರೀತಿಯಾಗಿ ಒಂದು ಕುತೂಹಲ ಒಂದು ಒಂದು ಮುನ್ನುಡಿಯನ್ನು ಬರೆಯುವಂಥ ಚುನಾವಣೆಯಾಗಿ ಮಾರ್ಪಟ್ಟಿದೆ ಕುತೂಹಲಕ್ಕೆ ಕಾರಣ ಆಗಿದೆ ಹೀಗಾಗಿ ಆರ್ ಆರ್ ನಗರದ ಫಲಿತಾಂಶದ ಬಗ್ಗೆ ಸಾಕಷ್ಟು ಕುತೂಹಲಗಳಿದೆ ಬೆಳಗ್ಗೆಯಿಂದನೂ ಕೂಡ ಮುನ್ರತ್ನ ಅವರು ಫಲಿತಾಂಶಕ್ಕೋಸ್ಕರ ಎದುರು ನೋಡ್ತಾ ಇದ್ದಾರೆ ತಮ್ಮ ನಿವಾಸದಲ್ಲಿದ್ದಾರೆ ಕೆಲವೇ ಹೊತ್ತಿನಲ್ಲಿ ಅವರು ಬೇರೆ ಬೇರೆ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಪೂಜೆಯನ್ನು ಮಾಡುತ್ತಾರೆ ತದನಂತರ ಕೂಡ ಈ ಒಂದು ಫಲಿತಾಂಶದ ಬಗ್ಗೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಫಲಿತಾಂಶ ಬರಲಿವರೆಗೂ ಕೂಡ ಹೊರಗಡೆ ಬರಬಾರದು ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಅವರು ಒಂದು ಕಡೆ ಶಿರಾ ಕಡೆ ವಿಜೇಂದ್ರ ಅವರ ಟೀಮ್ ಕೂಡ ಒಂದು ಪ್ರವಾಸವನ್ನು ಬೆಳೆಸ್ತಾ ಇದೆ ಶಿರಾ ಕಡೆ ತುಮಕೂರಿನ ಕಡೆ ಪ್ರವಾಸವನ್ನು ಬೆಳೆಸ್ತಾ ಇದೆ ಒಂದ್ ಕಡೆ ಕದನ ಕುತೂಹಲ ಅಂತಾನೆ ಹೇಳಬಹುದು ಈ ಸಾರ್ವತ್ರಿಕ ಚುನಾವಣೆಗಳಿಗಿಂತ ಉಪಚುನಾವಣೆಗಳು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುತ್ತೆ ಕಾರಣ ಅಲ್ಲಿ ಒಂದು ಸ್ಪರ್ಧೆ ಇರುತ್ತೆ ಸದ್ಯದ ಮಾಹಿತಿಯನ್ನು ನಮಗೆ ತಲುಪಿಸಿದ್ದೀರಿ ಮುಂದಿನ ಹಂತದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮಿಂದ ನಾವು ಪಡಿತೇವೆ ಥ್ಯಾಂಕ್ ಯು ವೆರಿ ಮಚ್ ಪವನ್ ತಮ್ಮೆಲ್ಲ ಮಾಹಿತಿ ಮತ್ತು ವಿಶ್ಲೇಷಣೆಗಾಗಿ